ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನಮಸ್ಕಾರ ಸ್ನೇಹಿತರೆಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೆಳ್ಳಮೆಳೆಗೆ ಬಿಗ್ ಶಾಕಿಂಗ್ ಅಪ್ಡೇಟ್ ಅನ್ಬೋದೆಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ಐ ಹಿಂದೆ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ವಿ ಈಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ನೀವೇನಾದರೂ ಖಾಸಗಿ ವೈದ್ಯಕೀಯ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಆದರೂ ಓಕೆ ಪ್ಲಸ್ ಪ್ರೈವೇಟ್ ಸೀಟ್ ಆದರೂ ಓಕೆ ಎರಡೂ ಕೂಡ ಇದ್ದರೆ ನಿಮಗೆ ಫೀಸ್ ಹೆಚ್ಚಳ ಮಾಡಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಇಂದಿನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಶೇಕಡಾ ಹತ್ತು ಪರ್ಸೆಂಟ್ ಶೇಕಡ ಹತ್ತು ಪರ್ಸೆಂಟ್ ಫೀಸ್ ಇನ್ಕ್ರೀಸ್ ಮಾಡಿ ಆದೇಶ ಹೊರಡಿಸಿದ್ದಾರೆ ಶನಿವಾರ ಒಂದು ಮೀಟಿಂಗ್ ಮಾಡ್ತಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅದೇ ರೀತಿ ಖಾಸಗಿ ವೈದ್ಯಕೀಯ ಕಾಲೇಜು ಮಂಡಳಿಗಳು ಆ ಸಭೆಯಲ್ಲಿ ನಿರ್ಣಯಗಳನ್ನು ಕೈಗೊಳ್ತಾರೆ ಆ ನಿರ್ಣಯದಲ್ಲಿ ಪ್ರಮುಖ ಅದು ಏನಂದ್ರೆ ಫೀಸ್ ಇನ್ಕ್ರೀಸ್ ಮಾಡೋದು ಒಡಂಬಡಿಕೆ ಅಗ್ರಿಮೆಂಟ್ ಸೈನ್ ಮಾಡಲಾಗಿದೆ ಗಮನಿಸಬಹುದು ಅಗ್ರಿಮೆಂಟ್ ಸೈನ್ ಆಗಿದೆ ಖಾಸಗಿ ಕಾಲೇಜು ಸರ್ಕಾರಿ ಕೋಟ ನೀವೇನು ಖಾಸಗಿ ಕಾಲೇಜು ಸರ್ಕಾರಿ ಕೋಟದಲ್ಲಿ ಓದ್ತಾ ಇದ್ದರೆ ಓದಬೇಕು ಅಂತ ಇದ್ದರೆ ಶುಲ್ಕ ಬಂದ್ಬಿಟ್ಟು ಒಂದು ಲಕ್ಷದ ನಲ್ವತ್ತು ಸಾವಿರದ ಆರುನೂರ ಇಪ್ಪತ್ತೊಂದು ರೂ ಆಗುತ್ತೆ ಅದೇ ರೀತಿ ಖಾಸಗಿ ಕಾಲೇಜಲ್ಲಿ ಖಾಸಗಿ ಕೋಟ ಬೇಕಾದರೆ ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಕೋಟ ಹನ್ನೊಂದು ಲಕ್ಷದ ಅರವತ್ತೆಂಟು ಸಾವಿರದ ನೂರ ಅರವತ್ತೇಳು ರೂಪಾಯಿ ನಿಗದಿ ಮಾಡಿ ಆದೇಶ ಹೊಡಿಸಿದ್ದಾರೆ ಆದರೆ ಖಾಸಗಿ ಕಾಲೇಜುಗಳು ಇನ್ನೂ ಜಾಸ್ತಿ ಇನ್ಕ್ರೀಸ್ ಮಾಡಿ ಹತ್ತು ಪರ್ಸೆಂಟ್ ಸಾವಿರದಿಲ್ಲ ಹದಿನೈದರ ಇಪ್ಪತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡಿ ಅಂತೇಳಿ ಬೇಡಿಕೆ ಇಟ್ಟಿದ್ರು ಆದರೆ ಮೇಯ್ನ್ ಏನಂದರೆ ಅಲ್ಪಸಂಖ್ಯಾ ಸಂಖ್ಯಾತ ಮೈನಾರಿಟಿ ಸಂಸ್ಥೆಗಳೇನಂದ್ರೆ ಶೇಕಡಾ ಹತ್ತು ಪರ್ಸೆಂಟ್ ಅಷ್ಟೇ ಹೆಚ್ಚಳ ಮಾಡಿದರು ಈ ಹಿನ್ನೆಲೆಯಲ್ಲಿ ಅವರಿಗೊಂದು ಇವ್ರಿಗೊಂದು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಶೇಕಡ ಹತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ದಾರೆ ಸರ್ಕಾರಿ ಕಾಲೇಜುಗಳಲ್ಲಿ ಯಾವುದೇ ರೀತಿ ಶುಲ್ಕ ಬದಲಾವಣೆ ಇರುವುದಿಲ್ಲ ನೀವೇನಾದರೂ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಓದಿದ್ರೆ ಯಾವುದೇ ರೀತಿ ಫೀಸ್ ಚೇಂಜಸ್ ಇರುವುದಿಲ್ಲ ಈ ಹಿಂದೆ ಹೇಗಿತ್ತು ಅದೇ ರೀತಿ ಇರುತ್ತೆ ಈ ಹಿಂದಿನ ವರ್ಷದಂತೆ ವಾರ್ಷಿಕ ಐವತ್ತು ಸಾವಿರ ರೂಪಾಯಿ ನಿಮಗೆ ಇರುತ್ತೆ ಅಂತೇಳಿ ಹೇಳಿದ್ದಾರೆ ಬಟ್ ಸರ್ಕಾರಿ ಕಾಲೇ ಸರ್ಕಾರಿ ಕೋಟದಲ್ಲಿ ಖಾಸಗಿ ಕಾಲೇಜು ಸರ್ಕಾರಿ ಕೋಟದಲ್ಲಿ ಕಳೆದ ವರ್ಷ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಇತ್ತು ಅದನ್ನು ಒಂದು ಲಕ್ಷದ ನಲ್ವತ್ತು ಸಾವಿರ ಮಾಡಿದ್ದಾರೆ ಅಂದರೆ ಹನ್ನೆರಡು ಇಪ್ಪತ್ತೆಂಟು ಮೂವತ್ತೆಂಟು ಹನ್ನೆರಡು ಸಾವಿರ ಇನ್ಕ್ರೀಸ್ ಆಗಿತ್ತು ಅಂದರೆ ಶೇಕಡ ಹತ್ತು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಒಂದು ಲಕ್ಷ ನಲ್ವತ್ತು ಸಾವಿರ ಇದೆ ಖಾಸಗಿ ಕಾಲೇಜು ಕಲಸಿಗೆ ಕೊಟ್ಟು ಬಂದ್ಬಿಟ್ಟು ಹನ್ನೊಂದು ಲಕ್ಷ ಇದೆ ಎನ್ ಆರ್ ಎನ್ನರೈದು ಏನಪ್ಪ ಎನ್ ಆರ್ ಎನ್ನರೈದು ಏನಪ್ಪ ಅಂತ ಹೇಳಿದ್ರೆ ಕೋಟಲ್ಲಿ ಇದೆ ಖಾಸಗಿ ಕಾಲೇಜುಗಳು ಕೋರ್ಟ್ಗೆ ಹೋಗಿದ್ದಾರೆ ಈ ಸಂಬಂಧ ಈಗ ಯಾವುದೇ ರೀತಿ ಚರ್ಚೆ ಮಾಡೋದಿಲ್ಲ ಕೋರ್ಟ್ನಲ್ಲಿ ಅಂತಿಮ ತೀರ್ಪು ಕೂಡ ಬರುತ್ತೆ ಅಂತಿಮ ತೀರ್ಪು ಬಂದ ನಂತರವೇ ನಾವು ಅಫಿಷಿಯಲ್ ಆಗಿ ತೀರ್ಮಾನಗಳನ್ನು ಕೈಗೊಳ್ಳುತ್ತೀವಿ ಅಂತೇಳಿ ಇಲ್ಲಿ ಹೇಳಿದ್ದಾರೆ ಒಟ್ಟಾರೆ ಮಾಡಿದುಂಡು ಮಾರಾಯ ಅಂದರೆ ಫೀಸ್ ಇನ್ಕ್ರೀಸ್ ಆಗಿ ಆದೇಶವನ್ನು ಕೂಡ ಹೊಡಿಸಿದ್ದಾರೆ ಅದ